ಕಲಬುರಗಿ ನಗರದಲ್ಲಿ ಹಾಡುಹಗಲೇ ಕೆಎಸ್ಆರ್ಟಿಸಿ ಚಾಲಕನ ಬರ್ಬರ ಹತ್ಯೆ ಸಾರ್ವಜನಿಕರಲ್ಲಿ ಸೃಷ್ಟಿಯಾದ ಭಯದ ವಾತಾವರಣ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ಸಿಟಿ ಬಸ್ ನಿಲ್ದಾಣಕ್ಕೆ KA32F1652 ಸಾರಿಗೆ ಬಸ್ ಬರುತ್ತೆ ಇದನ್ನೇ ಕಾದು ಕುಳಿತಿದ್ದ ಮೂವರು ದುಷ್ಕರ್ಮಿಗಳು ಕೆಎಸ್ಆರ್ಟಿಸಿ ನಿಗಮದ ಚಾಲಕ ನಾಗಯ್ಯ ಸ್ವಾಮಿ ಕೆಳಗಿಳಿಯುವುದನ್ನೇ ಕಾಯುತ್ತಿದ್ದ ಈ ಮೂವರು ಹಂತಕರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿಬಿಡುತ್ತಾರೆ ಪೂರ್ವ ನಿಗದಿಯಂತೆ ಮಾರಕಾಸ್ತ್ರಗಳಿಂದ ಏಕಾಏಕಿ ದಾಳಿಯಲ್ಲಿ ಬಸ್ ಚಾಲಕ ನಾಗಯ್ಯ ಸ್ವಾಮಿಯವರ ಕೈ ಹೆಬ್ಬೆರಳು ತುಂಡಾಗುತ್ತಿದ್ದಂತೆ ಓಡಿದ ನಾಗಯ್ಯರವರನ್ನು ಅಟ್ಟಾಡಿಸಿ ಭೀಕರವಾಗಿ ಹತ್ಯೆ ಮಾಡಿಬಿಡುತ್ತಾರೆ ಈ ನರಹಂತಕರು 45 ವರ್ಷದ ನಾಗಯ್ಯ ಸ್ವಾಮಿ ಅಫ್ಜಲ್ಪುರ ತಾಲೂಕಿನ ಮದರಿ ಗ್ರಾಮದ ವಾಸಿಯಾಗಿದ್ದು ಘಟನೆಗೆ ಹಳೆ ವೈಷಮ್ಯ ಎಂದು ಶಂಕೆ ವ್ಯಕ್ತವಾಗಿದೆ ಒಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟೇ ಬಿಗಿಯಾಗಿದ್ದರೂ ಅದನ್ನು ಭೇದಿಸಿ ಕೊಲೆಯೆಂದು ನಡೆದು ಹೋಗಿದೆ ಸ್ಥಳಕ್ಕೆ ಬ್ರಹ್ಮಪುರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಬ್ರಹ್ಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ನಿಷ್ಪಕ್ಷಪಾತ ತನಿಖೆಯಿಂದ ಈ ಮೂವರನ್ನು ಬಂಧಿಸಿದರೆ ಕೊಲೆಗೆ ಕಾರಣ ತಿಳಿಯಲಿದೆ ಇದು ಟಾರ್ಗೆಟ್ ರೋತ್ ಕೊಲೆ ರಹಸ್ಯಗಳನ್ನು ಭೇದಿಸುವುದರೊಂದಿಗೆ ನಮಸ್ಕಾರ ಇವತ್ತು ಮಧ್ಯಾಹ್ನ 1:45 2 ಗಂಟೆ ಮಧ್ಯ ಅವಧಿಯಲ್ಲಿ ಬ್ರಹ್ಮಪುರ ಪೊಲೀಸ್ ಠಾಣೆ ಸಿಟಿ ಬಸ್ ಸ್ಟ್ಯಾಂಡ್ ಲಿಮಿಟ್ಸಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಒಬ್ಬರು ನಾಗಯ್ಯ ಸ್ವಾಮಿ ಅಂತ KSRTC ಡ್ರೈವರ್ ಅವರು ವಾಸ ಬಂದು ಮಹಾದೇವಿ ನಗರ ಕಲಬುರಗಿ ನಗರ ಇವರನ್ನು ಅಪರಿಚಿತ ವ್ಯಕ್ತಿಗಳು ಬಂದು ಮಚ್ಚುವಿಂದ ಕೊಲೆ ಮಾಡಿದರು ಈಗ ಅವರು ಇಮಿಡಿಯೇಟಾಗಿ ನಮ್ಮ ಠಾಣೆ ಇನ್ಸ್ಪೆಕ್ಟರ್ ಮತ್ತು ACP ನಾವೆಲ್ಲ ಸ್ಪಾಟಿಗೆ ವಿಸಿಟ್ ಮಾಡಿದ್ವಿ ಈಗ FIR ರಿಜಿಸ್ಟರ್ ಮಾಡಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ನಾವು ಅವ್ರನ್ನೇ ದಸ್ತಗಿರಿ ಮಾಡ್ತೀವಿ ತನಿಖೆಯನ್ನು ಮುಂದುವರಿಸ್ತೀವಿ ಸದ್ಯಕ್ಕೆ ನಮಗೇನು ಇನ್ಫಾರ್ಮೇಷನ್ ಏನೂ ಇಲ್ಲ ಈಗ ಇಮಿಡಿಯೇಟಾಗಿ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ ನಾವು ಸ್ಪಾಟಿಗೆ ರೀಚ್ ಆಗಿದ್ವಿ ರೀಚ್ ಆಗಿದ ಮೇಲೆ ಎಲ್ಲ ನಾವು ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡೋ ಪ್ರಾಸೆಸ್ಸಲ್ಲಿದ್ವಿ FIR ರಿಜಿಸ್ಟರ್ ಆಗ್ತಾಯಿದೆ ಮತ್ತು ಅವರಿಂದ ಸ್ಟೇಟ್ಮೆಂಟ್ ತೊಗೊಂಡು ಎವಿಡೆನ್ಸ್ ಕಲೆಕ್ಟ್ ಮಾಡಿ ನಾವು ಅವರು ಯಾರು ಆರೋಪಿಗಳು ಭಾಗಿಯಾಗಿದ್ದರೆ ಅವ್ರನ್ನ ದಸ್ತಗಿರಿ ಮಾಡ್ತೀವಿ ಮಿಂಜಿಗಿಯಿಂದ ಅವರು ಸಿಟಿ ಬಸ್ ಸ್ಟ್ಯಾಂಡ್ವರೆಗೂ ಡೈಲಿ ಅಂದರೆ ಶಿಫ್ಟ್ ಮಾಡ್ತಾಯಿದ್ರು ಅಂತ ಹೇಳಿದೆ ಡ್ರೈವಿಂಗ್ ಕೆಲಸ ಇವತ್ತಿಗೆ ಅಲ್ಲಿಂದ ಬಂದು ಇಲ್ಲಿ ಊಟಕ್ಕೆ ಕೂತಿದ್ದಾರೆ ಊಟ ಮುಗಿಸಿದ ಮೇಲೆ ಅವರು ಹೊರಗಡೆ ಬರುವಾಗ ಈ ಥರ ಘಟನೆ ನಡೆದಿದೆ ಅಂತ ಸಾರ್ವಜನಿಕರು ಮತ್ತು ಅವರು ಸಹ ಕಂಡಕ್ಟರ್ ಅವರು ತಿಳಿಸಿದರು ಸದ್ಯಕ್ಕೆ ಇವರು ಮಹಾದೇವನಗರಲ್ಲಿ ವಾಸವಿದ್ದಾರೆ ಅವರು ನೇಟಿವ್ ಬಂದು ಮಾದರಿ ಅಫ್ಜಲ್ಪುರ ತಾಲೂಕು ಅಂತ ಹೇಳ್ತಾ ಇದ್ದಾರೆ ಹಾಂ ಸರ್ ಸೊ ನಾವು ಇನ್ನು ಕೇಸ್ ರಿಜಿಸ್ಟರ್ ಮಾಡಿ ಮುಂದೆನೇ ತನಿಖೆ ಮಾಡ್ತೀವಿ ಮತ್ತು ಯಾರಾದರೂ ಭಾಗಿಯಾಗಿದ್ದರೆ ಅವ್ನ ಮೇಲೆ ದಸ್ತಗಿರಿ ಮಾಡ್ತೀವಿ ಮೋಟಿವ್ ಏನಂತ ನಾವು ನಮ್ಮ ತನಿಖೆಯಲ್ಲಿ ಗೊತ್ತಾಗಬೇಕು ಯಾವ ಕಾರಣಕ್ಕಾಗಿದೆ ಎಷ್ಟು ಜನ ಬಂದಿದ್ದಾರೋ ಈ ಹಿಂದೆ ಉದ್ದೇಶ ಏನಿದೆ ಹಿನ್ನೆಲೆಯೆಲ್ಲ ನಾವು ತಿಳ್ಕೊಬೇಕಾಗುತ್ತೆ ಮತ್ತು ನಾವು ಯಾರು ಸಾರ್ವಜನಿಕರು ಕರೆಕ್ಟಾಗಿ ನೋಡಿದ್ರೆ ಅವ್ರನ್ನೂ ನಾವು ವಿಚಾರ ಇವರೆಗೂ ನಾವು ಫ್ಯಾಮಿಲಿಯವ್ರ ಜೊತೆ ನಮ್ಮ ಮಾತುಕತೆ ಆಗಿಲ್ಲ ನಾವು ಇಲ್ಲಿ ಸಿಚುವೇಶನ್ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಫರ್ದರ್ ಏನಿದೆ ನಮ್ಗೆ